ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆ 11 ಗಂಟೆ ಆಗೈತಿ. ಬೆಳಗ್ಗಿನ ಕೆಲಸ ಎಲ್ಲ ಮುಗಿಸಿ ಈಗ ನಾನು ಅವರೆಕಾಳು ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡೇನಿ. ಅವರೆಕಾಯಿ ಬಿಡ್ಸಾತಿದ್ನಿ. ಹೆಚ್ಚಾಗಿ ಇಂಥ ಕೆಲಸ ಎಲ್ಲ ನಾನು ನೈಟ್ ಮಾಡ್ಕೊಂಡಿರ್ತೀನಿ, ಬಟ್ ನಿನ್ನೆ ನನಗೆ ಆಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ನಿ. ಅಂದರೆ ಚಿಂಟುಂದು ಸ್ವಲ್ಪ ಕೆಲಸ ಇತ್ತು, ಓದಿಸೋದಿತ್ತು, ಅದ್ರ ಜೊತೆ ಒಂದು ಆ್ಯಕ್ಟಿವಿಟಿ ಇತ್ತು ಇವತ್ತು, ಸ್ವಲ್ಪ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಸತ್ತಿದ್ನಿ. ಹಾಗಾಗಿ ಈ ಕೆಲಸ ಮಾಡ್ಕೊಳೋಕ್ಕಾಗಲಿಲ್ಲ. ಅಂದ್ರೆ ಕೆಲಸ ಮುಗ್ಸೋಕೆ ಆಗೋದಿಲ್ಲ, ಬರೀ ಈ ಥರ ಅವರೆಕಾಯಿ ಬಿಡಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಲ್ಲಿ ಅಡುಗೆ ಟೈಮ್ನ ಮುಗಿದು ಹೋಗ್ಬಿಡ್ತೈತೇನೋ ಅಂತ ಅನಿಸ್ತೈತಿ. ಹಾಗಾಗಿ ನಾನು ಹಿಂದಿನ ದಿವಸನೇ ಇಂಥದ್ದು ಕೆಲಸ ಮಾಡ್ಕೊಂಬಿಡ್ತೇನೆ. ಅದ್ರ ಜೊತೆ ಇವತ್ತು ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡೇನಿ. ಹೆಚ್ಚಾಗಿ ಬರೀ ಚಪಾತಿ ರೊಟ್ಟಿ ಇದೇ ಆಗಿತ್ತು, ಜೋಳದ ರೊಟ್ಟಿ ಎಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂಥೇಳಿ ಅವರೆಕಾಳು ಸಾಂಬಾರು ಮಾಡತ್ತೇನಿ, ಮೈಸೂರು ಕಡೆ ಸ್ಟೈಲ್ ಒಳಗೆ. ಅದ್ರ ಜೊತೆ ನಮ್ಮ ಮನೆಯವ್ರಿಗೆ ಈಗ ಶೇಂಗಾ ಹುರಿದು ಕೊಡು ಅಂತಂದರು. ಅವರು ಏನೋ ಲ್ಯಾಪ್ಟಾಪ್ ಒಳಗೆ ಏನೋ ಕೆಲಸ ಮಾಡತ್ತಿದ್ರು, ಹಾಗಾಗಿ ಅವ್ರಿಗೆ ಶೇಂಗಾ ಹುರಿದು ಕೊಡತ್ತಿದ್ನಿ. ಒಂದು 100 ರೂಪಾಯಿ ಒಳಗೆ 3 ಸೇರು ಏನೋ ಬಂದಿತ್ತು ಅದು ಶೇಂಗಾ. ಅದರೊಳಗೆ ಈಗ 3-4 ಸಾರಿ ಆಯಿತು, 3 ಸಾರಿ ಹುರ್ಕೊಂಡು ತಿಂದ್ವಿ, 1 ಸಾರಿ ಕುದಿಸ್ಕೊಂಡು ತಿಂದ್ವಿ. ಅದಾದಮೇಲೆ ಇವತ್ತು ಶುಕ್ರವಾರ ಅಲ್ಲ, ಹಾಗಾಗಿ ಬೆಳಗ್ಗೆ ಪೂಜೆನೂ ಆಗೈತೆ ನೋಡ್ರಿ. ನಿನ್ನೆ ಎಲ್ಲ ನಾನು ಪೂಜಾ ಸಾಮಗ್ರಿ ಎಲ್ಲ ತೊಳೆದು ಇಟ್ಟಿದ್ದೆ, ಹಾಗಾಗಿ ಬೆಳಿಗ್ಗೆ ಏನು ಕೆಲಸ ಏನು ಜಾಸ್ತಿ ಅನಿಸ್ಲಿಲ್ಲ. ಜಸ್ಟ್ ಹಂಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೋದಷ್ಟೇ ಇತ್ತು. ಇಷ್ಟು ಕೆಲಸ ಆಯ್ತು ನೋಡ್ರಿ. ಇರ್ಲಿಕ್ಕಂದ್ರೆ ಶುಕ್ರವಾರ ಏನಾದರೂ ಈ ಥರ ಕ್ಲೀನಿಂಗು ಮತ್ತು ಇವನ್ನೆಲ್ಲ ತೊಳೆಯೋದಂದ್ರೆ ಅದು ಸಂಜೆನೇ ಆಗಿಬಿಡ್ತತಿ. ಮತ್ತು ಕೆಲವೊಬ್ಬರ ಮನೆಯೊಳಗೆಲ್ಲ ಶುಕ್ರವಾರ ಎಲ್ಲ ತೊಳಿಬಾರ್ದು, ಕ್ಲೀನ್ ಮಾಡಬಾರ್ದು ದೇವ್ರ ಮನೇನ ಪೂಜಾ ಸಾಮಗ್ರಿನ ಅಂತಾರೋ, ಬಟ್ ನಮ್ಮ ಮನೇಲೇನು ಆ ಥರ ಇಲ್ಲ. ಶುಕ್ರವಾರನೇ ತೊಳೆದು ಪೂಜೆನೂ ಮಾಡ್ಬೋದು ನಾವು. ಈಗ ಶೇಂಗಾ ಹುರಿದಾಯ್ತು ನೋಡ್ರಿ. ನಿನ್ನೆ ಹುರಿದು ಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ, ಅವರು ಸ್ವಲ್ಪ ಹಸಿ ಹಸಿ ಅದಾವ ಅನ್ನತ್ತಿದ್ರು ಒಳಗಡೆ, ಹಾಗಾಗಿ ಸ್ವಲ್ಪ ಡೀಪಾಗಿ ಸಣ್ಣ ಉರಿ ಒಳಗೆ ಹುರಿದು ಕೊಟ್ಟೇನಿ. ಜಸ್ಟ್ ಅವ್ರು ಒಬ್ಬರಿಗೆ ಆಗುವಷ್ಟು ಅದಾವು, ಎಲ್ಲ ಖಾಲಿ ಆದವು. ಅವರು ಹಳ್ಳಿಲೇ ಹುಟ್ಟಿ ಬೆಳೆದಿದ್ದರಿಂದ ಅವ್ರಿಗೆ ಇದೆಲ್ಲ ಈ ಥರ ಫುಡ್ ಭಾಳ ಇಷ್ಟ. ಅವ್ರು ಹೊಲದೊಳಗೆಲ್ಲ ಬೆಳೀತಿದ್ರು ಅಂತ ಹೇಳ್ತಿರ್ತಾರೋ. ಅದಾದಮೇಲೆ ಈಗ ಅಡುಗೆ ಕೆಲಸ, ಅವರೆಕಾಯಿ ಎಲ್ಲ ಬಿಡಿಸಿ ಆಯ್ತಲ್ಲ, ಇನ್ನು ಅವರೆಕಾಯಿಗೆ ನಾನು ಅವರೆಕಾಳಿಗೆ ಒಗ್ಗರಣೆ ಕೊಡ್ತೇನೆ, ಅವರೆಕಾಳು ಸಾಂಬಾರು ಮಾಡ್ತೇನೆ. ಇದು ನಮ್ಮ ಕಡೆ ಸ್ಪೆಷಲ್ ಅಲ್ಲ, ಈ ಕಡೆ ನಾನು ನನ್ನ ಫ್ರೆಂಡನ್ನು ಕೇಳಿಕೊಂಡು ಕಲಿತೇನೆ ಈ ಸಾಂಬಾರನ್ನು. ನೋಡಿ, ಅವರೆಕಾಳು ಸಾಂಬಾರಿಗೆ 1 ಮೀಡಿಯಮ್ ಈರುಳ್ಳಿ ತಗೊಂಡು, ಅಂದರೆ ಸಣ್ಣದಾಗಿ ಹೆಂಚಿಟ್ಕೊಂಡಿರೋ ಈರುಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕಿ 1-4 ಕೆಸರು ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಆಮೇಲೆ 1 ಚಿಕ್ಕ ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ ಹಾಕ್ಕೊಂಡೇನಿ. 1 ಇಂಚು ಚಕ್ಕೆನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ, ಕೈಯಿಂದ ಮುರಿದು ಹಾಕ್ಕೊಂಡೇನಿ. ಆಮೇಲೆ 2 ಲವಂಗ, ಎಲ್ಲನೂ ನಾನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೇನೆ. ಈಗ ಕಲರ್ ಎಲ್ಲ ಚೇಂಜ್ ಆದವು ನೋಡ್ರಿ, ಸ್ವಲ್ಪ ಹೊತ್ತು ಆರಕ್ಕೆ ಬಿಡತ್ತೇನೆ ನಾನು. ತಣ್ಣಗಾದ್ವು, ಈಗ ತಣ್ಣಗಾದ್ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಏನು ಇಂಗ್ರೀಡಿಯೆಂಟ್ಸ್ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಎಲ್ಲ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳಕ್ಕೆ. ಅದಾದಮೇಲೆ ಒಗ್ಗರಣೆ ಹಾಕ್ಕೊಳತ್ತೇನೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೀಡಿಯಮ್ ಸೈಜ್ 1 ಈರುಳ್ಳಿ ಮತ್ತು 1 ಟೊಮ್ಯಾಟೊ, ಅಥವಾ ನೀವು 2 ಟೊಮ್ಯಾಟೊನೂ ಹಾಕ್ಕೋಬೋದು, ಹುಳಿ ಏನಾದರೂ ಜಾಸ್ತಿ ಬೇಕು ಅಂದ್ರೆ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ, ಹಾಗೆ ಕಲ್ಲುಪ್ಪು ಹಾಕ್ಕೊಳತ್ತೇನೆ. ಕಲ್ಲುಪ್ಪು ಹಾಕಿದರೆ ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿ ಬರ್ತೈತೆ ಅಂತೇಳಿ. ಆಮೇಲೆ 1/4 ಕಪ್ಪಷ್ಟು ಅವರೆಕಾಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಳತ್ತೇನೆ. ಅದಾದಮೇಲೆ 2 ಉದ್ದ ಬದನೆಕಾಯಿನ, ಮೀಡಿಯಮ್ ಸೈಜ್ ಬದನೆಕಾಯಿನ ನಾನು ಕಟ್ ಮಾಡ್ಕೊಂಡಿದ್ನಿ, ಅದನ್ನು ಕೂಡ ಅವರೆಕಾಳು ಜೋಡಿ ಮಿಕ್ಸ್ ಮಾಡ್ಕೊಳತ್ತೇನೆ. ಇದೆಲ್ಲ ಮಸಾಲೆ ಚೆಂದಾಗೆ ಅವರೆಕಾಳಿಗೆ ಬದನೆಕಾಯಿಗೆ ಎಲ್ಲ ಹತ್ತಬೇಕು ಮಸಾಲೆ ಎಲ್ಲ, ಹಾಗಾಗಿ ಒಗ್ಗರಣೆ ಒಳಗೆ ಚೆಂದಾಗೆ ಬೇಯಿಸ್ಕೋಬೇಕು. ಆಮೇಲೆ ರುಬ್ಕೊಂಡಿದ್ನಲ್ಲ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ, ಅದನ್ನು ಈಗ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಚೆಂದಾಗೆ ಬೆಂದ ಮೇಲೆ ನಾನು ಅಚ್ಚಕಾರದ ಪುಡಿ ಹಾಕ್ಕೊಳತ್ತೇನೆ. ಖಾರ ನಿಮಗೆ ಹೆಂಗೆ ಬೇಕು ನೋಡ್ಕೊಂಡು ಹಾಕೋರಿ, ಯಾಕಂದರೆ ನಾನು ಆಲ್ರೆಡಿ ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ. ಅದಾದಮೇಲೆ ಕರಿಬೇವು ಕೈಯಿಂದನೇ ಕಟ್ ಮಾಡಿ ಹಾಕ್ಕೊಳತ್ತೇನೆ, ಟೇಸ್ಟ್ ಚಲೋ ಬಿಡ್ತತಿ. ನೀವು ಒಗ್ಗರಣೆ ಒಳಗೆ ಬೇಕಾದರೂ ಹಾಕ್ಕೋಬೋದು, ಈರುಳ್ಳಿ ಒಗ್ಗರಣೆ ಹಾಕ್ಕೊತಿರ್ತಿರಲ್ಲ ಆವಾಗಲೂ ಬೇಕಾದರೂ ಕರಿಬೇವನ್ನ ಹಾಕ್ಕೋಬೋದು.
ನಾನು ಈಗ ಹಾಕ್ಕೊಳತ್ತೇನಿ, ಅದು ಒಗ್ಗರಣೆ ಚಂದ ಬಿಡ್ತೈತಿ ಈಗ ಕುದಿಯೋವಾಗ ವಾಸನೆ ಅಂಥೇಳಿ ಕರಿಬೇವು. ಅದಾದಮೇಲೆ ನೀರು ನೋಡ್ಕೊಂಡು ಹಾಕ್ಕೋರಿ, ಜಾಸ್ತಿನೂ ಆಗಬಾರ್ದು ಭಾಳ ಕಮ್ಮಿನೂ ಆಗಬಾರ್ದು, ಇಲ್ಲಾಂದ್ರೆ ನೀರು ಆಗ್ತೈತಿ ಇಲ್ಲಾಂದ್ರೆ ಗಟ್ಟಿಯಾಗಿಬಿಡ್ತೈತಿ. ಈಗ ನಾನು ಅವರೆಕಾಳನ್ನು 3 ವಿಜಿಲ್ ಕೂಗಿಸ್ಕೊಳತ್ತೇನಿ, ಸಾಫ್ಟಾಗಿ ಬೇಯ್ತಾವು. ಈಗ 3 ವಿಜಿಲ್ ಕೂಗೋ ಅಷ್ಟೊತ್ತಿಗೆ ಮಿಕ್ಸಿ ಒಳಗೆ ನಾನು ಕಾಯಿ ರುಬ್ಕೊಳತ್ತೇನಿ. ಅದಕ್ಕೆ ಅರ್ಧ ಹೋಳು ಕಾಯಿ ಒಳಗೆ, ಅದ್ರ ಅರ್ಧದಷ್ಟು ನಾನು ಕಾಯಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಅದಾದಮೇಲೆ ಧನಿಯಾ ಪುಡಿ ಹಾಕ್ಕೊಂಡೇನಿ 2 ಚಮಚದಷ್ಟು. ನೆಕ್ಸ್ಟು 1 ಚಮಚದಷ್ಟು ಹುರಿಗಡಲೆ ಹಾಕ್ಕೊಳತ್ತೇನೆ ಥಿಕ್ನೆಸ್ಗೋಸ್ಕರ. ಅದಾದಮೇಲೆ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ ರುಬ್ಕೊಳಕ್ಕೆ. ನುಣ್ಣಗೆ ಚೆಂದಾಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ ಈ ಥರ. ಈಗ ಚೆಂದಾಗೆ ಎಲ್ಲ ಪೇಸ್ಟ್ ಆಗೈತಿ. ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಳತ್ತೇನಿ. ಅವರೆಕಾಳು ಬೆಂದಾವೆಲ್ಲ ನೋಡ್ತೇನೆ. ಈಗ 3 ವಿಜಲ್ ಆಗೈತಿ, ಘಮ್ ಅನ್ನತ್ತಿತ್ತು. ನಾವು ಬೆಳ್ಳುಳ್ಳಿ ಶುಂಠಿ ಎಲ್ಲ ಒಗ್ಗರಣೆ ಹಾಕಿದ್ವಲ್ಲ, ಹಾಗಾಗಿ ಇನ್ನೂ ಇದ್ರ ಕೆಲಸ ಮುಗ್ದಿಲ್ಲ. ಈಗ ನಾನು ಏನು ರುಬ್ಕೊಂಡೇನಲ್ಲ ಕಾಯಿ ಧನಿಯಾ ಪುಡಿ ಆಮೇಲೆ ಹುರಿಗಡಲೆ ಎಲ್ಲ, ಅದನ್ನು ಈಗ ಕುದಿಯೋ ಅವರೆಕಾಳಿಗೆ ಹಾಕ್ಕೊಳತ್ತೇನಿ. ಮತ್ತೊಂದು ಸಾರಿ ನಾನು ಕುದಿಸ್ಕೊಳತ್ತೇನೆ. ಈಗ 3 ವಿಜಲೆಲ್ಲ ಕೂಗಿಸ್ಕೊಂಡು ಆದಮೇಲೆ ಈಗಲೂ ಅಷ್ಟೇ ನೀರನ್ನು ಸ್ವಲ್ಪ ನೋಡ್ಕೊಂಡು ಹಾಕೋರಿ. ಯಾಕಂದರೆ ಸಾರು ಕುದಿಯೋವಾಗ ಏನು ಅನಿಸೋದಿಲ್ಲ, ನೀರು ಅನಿಸ್ತೈತಿ, ಆರಿದ ಮೇಲೆ ಗಟ್ಟಿ ಅನಿಸ್ತೈತಿ. ಸೊ ಅದನ್ನು ನೋಡ್ಕೊಂಡು ನೀವು ನೀರು ಎಷ್ಟು ಬೇಕು ನೋಡಿಕೊಂಡು ಆ ಹದದಲ್ಲಿ ನೀರು ಹಾಕೋರಿ. ನಮ್ಮನೆಯಲ್ಲಿ ನನಗೆ ಮಾತ್ರ ಭಾಳ ಇಷ್ಟ ಈ ಸಾಂಬಾರು. ನಮ್ಮ ಮನೆಯವ್ರಿಗೂ ಮುದ್ದೆ ಏನು ಅಷ್ಟೊಂದು ಇಷ್ಟ ಆಗೋಲ್ಲ, ನಾನು ಮಾಡ್ತೇನಂತ ತಿಂತಾರಷ್ಟೇ ಅವರು. ಇಷ್ಟಪಟ್ಟು ತಿನ್ನೋದಂದ್ರೆ ನಾನೊಬ್ಬಳೆ. ನೋಡ್ರಿ ಈಗ ಸಾಂಬಾರು 1-5 ನಿಮಿಷ ಚೆಂದಾಗೆ ಕುದಿಸ್ಕೊಂಡಾಯಿತು. ಲಾಸ್ಟ್ ನಾನು ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನಿ. ನಿಜವಾಗ್ಲೂ ಘಮ್ ಅನ್ನತ್ತೈತೆ ಸಾಂಬಾರು. ನನಗೆ ಈ ಥರ ಕಾಳು ಸಾಂಬಾರು, ತರಕಾರಿ ಸಾಂಬಾರು, ಮೂಲಂಗಿ ಸಾಂಬಾರು ಅಂದ್ರೆ ಭಾಳ ಇಷ್ಟ. ಈಗ ಊಟಕ್ಕೆ ರೆಡಿ ಆಯಿತು ಸಾಂಬಾರು. ನೆಕ್ಸ್ಟು ಮುದ್ದೆ ಮಾಡ್ಕೊಳಕ್ಕೆ ನಾನು ಆಲ್ರೆಡಿ ಎಲ್ಲ ಇಟ್ಟಿದ್ದೀನಿ, ರೆಡಿ ಆಗೈತೆ ಹಿಟ್ಟೆಲ್ಲ ಬೆಂದತಿ. ಜಸ್ಟ್ 2 ಮುದ್ದೆ ನಾನು ಮಾಡ್ಕೊಳಕ್ಕಿಟ್ಟಿದ್ದೀನಿ. ನಾವು ಚಟ್ನಿ ಏನು ತಿಂತೇವಲ್ಲ ಅದ ಕಪ್ ಸೈಜ್ ಒಳಗೆ 2 ಕಪ್ ಹಿಟ್ಟು ಹಾಕ್ಕೊಂಡಿದ್ದೆ ಅಷ್ಟೇ ನಾನು. 2 ಮುದ್ದೆ ಆಗಿದಾವೆ ನೋಡಿರಿ ಸೈಜ್ ಒಳಗೆ. ಈ ಮುದ್ದೆ ತಟ್ಟೋದನ್ನು ತೊಗೊಂಡು ಬಂದು ಭಾಳ ದಿವಸ ಆಯಿತು. ಇಂಥವೆಲ್ಲ ನನ್ನ ಐಟಮ್ಸ್ ಭಾಳ ಹುಚ್ಚು ನನಗೆ ಇಂಥವೆಲ್ಲ ತಂದಿಟ್ಕೊಳ್ಳೋದು. ಈಗ ಮುದ್ದೆ ರೆಡಿ ಆಯ್ತು ನೋಡಿರಿ. ಹಾಟ್ ಬಾಕ್ಸ್ ಒಳಗೆ ಹಾಕಿಟ್ಬಿಡ್ತೇನೆ. ಮತ್ತು ಆರಿ ಬಿಡ್ತಾವಲ್ಲ, ಆರಿನ ಚಲೋನೂ ಹತ್ತೋದಿಲ್ಲ ತಿನ್ನಕ್ಕೆ, ಹಾಗಾಗಿ ಮತ್ತು ಅದ ಸೈಜ್ ಒಳಗೆ ಇನ್ನೊಂದು ಕಟ್ಕೊಳತ್ತೆ ನಾನು ಮುದ್ದೆನ. ನಮ್ಮ ಮನೆಯವರು ಸ್ನಾನ ಮಾಡತ್ತಿದ್ರು ಈಗ ಡ್ಯೂಟಿಗೆ ಹೋಗಬೇಕಲ್ಲ, ಹಾಗಾಗಿ ಅವ್ರು ಬರುವಷ್ಟೊತ್ತಿಗೆ ಆರ್ತಾವ ಅಂಥೇಳಿ ಹಾಟ್ ಬಾಕ್ಸ್ನೊಳಗೆ ಹಾಕಿಡತ್ತೇನೆ. ಯಾವಾಗಲೂ ಒಂದು ಸಾರಿ ನೆನಪಾದಾಗ ಕಂಪಲ್ಸರಿ ಅಂತೇನು ಮಾಡೋದಿಲ್ಲ. ನಾನೇನು ಮಾಡ್ತೇನೆ, ನಮ್ಮ ಮನೆಯವ್ರಿಗೆ ಏನಾದರೂ ಚಪಾತಿ ಮಾಡಿಕೊಟ್ರೆ ಸಾಂಬಾರು ಏನಾದರೂ ಇದ್ರೆ ಈ ಥರ ಮುದ್ದೆ ಒಂದು ಮಾಡ್ಕೊಂಬಿಟ್ಟಿರ್ತೇನೆ ನಾನು. ನನಗೆ ಮುದ್ದೆ ಹುಚ್ಚು ಭಾಳ, ನನಗೆ ಭಾಳ ಇಷ್ಟ ಮುದ್ದೆ ತಿನ್ನೋದು, ಉಪ್ಸಾರು ಅದು ಇದು ಆ ಥರ ಮಾಡೋಕ್ಕೆ ಭಾಳ ಇಷ್ಟ. ಆದರೆ ನಮ್ಮ ಮನೆಯವ್ರಿಗೆ ಅದೆಲ್ಲ ಇಷ್ಟ ಆಗೋಲ್ಲ, ಜಸ್ಟ್ ಈ ಕಾಳು ಸಾಂಬಾರು ಅಷ್ಟು ತಿಂತಾರೆ. ಗುಡ್ ಈವ್ನಿಂಗ್ ಸ್ನೇಹಿತರೆ, ನೋಡ್ರಿ ಈಗ ಸಂಜೆ 6:30. ಚಿಂಟು ಟಿವಿ ನೋಡ್ಕೊಂಡು ಕುಂತ್ಕೊಂಡು ನಾನು ಸ್ನ್ಯಾಕ್ಸ್ ಡಬ್ಬ ಅಲ್ಲೇ ಬಾಜುನ ಇಟ್ಕೊಂಬಿಟ್ಟನು. ಶ್ರೇಯಸ್ ಜಸ್ಟ್ ಟ್ಯೂಷನಿಂದ ಬಂದ, ಅವನಿಗೂ ಕೂಡ ನಾನು ದೋಸೆ ಮಾಡಿದ್ನಿ, ದಿಢೀರ್ ದೋಸೆ. ಸೊ ನಿಮಗೆ ಇಷ್ಟ ಆದರೆ, ನಿಮ್ಗೆ ಬೇಕು ಅಂತ ಅನಿಸಿದರೆ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ದಿಢೀರ್ ದೋಸೆ ಯಾವ ರೀತಿ ಮಾಡ್ತೇನೆ ಅಂತ ತೋರಿಸ್ಕೊಡ್ತೀನಿ. ಈಗ ನಾವು ಒಂದು ಕಡೆ ಹೊಂಟೇವಿ, ಎಲ್ಲಿ ಅಂತ ಈಗ ಸದ್ಯಕ್ಕೆ ಹೇಳಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೇನೆ. ಅದಕ್ಕಿಂತ ಮೊದಲು ಏನಪ್ಪ ಅಂದ್ರೆ 6:30 ಆಗೈತಿ, ನಾನು ಇಡ್ಲಿಗೆ ರವೆ ನೆನೆಸಿಟ್ಟಿದ್ನಿ, ಅದನ್ನು ಈಗ ರುಬ್ಬಬೇಕು. ಯಾಕಂದ್ರೆ ಇನ್ನು ಬರುವಷ್ಟೊತ್ತಿಗೆ ಲೇಟಾಗಿ ಆಗ್ತೈತಿ, ಮತ್ತು ಅವಾಗ ರುಬ್ಬಿದ್ರೆ ಹಿಟ್ಟು ಸರಿಯಾಗಿ ಹುಳಿ ಬರೋದಿಲ್ಲ. ಮೊದಲ ಮಳೆ ಹೊರಗಡೆ ಚಳಿ ವಾತಾವರಣ ಇರೋದ್ರಿಂದ ಆದಷ್ಟು ಬೇಗ ರುಬ್ಬಬೇಕು. ಸೊ ಬೇಗ ರುಬ್ಬಿ ಅದನ್ನಿಟ್ಟು ಈಗ ಹೋಗಲೇಬೇಕು. ಸೊ ಈಗ ನಾವು ಹೊಂಟೇವಿ, ಎಲ್ಲ ಫುಲ್ ಸ್ವಲ್ಪ ಸಂಜೆದೆಲ್ಲ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಹೊರಟೇನೆ. ಯಾಕಂದ್ರೆ ಬರೋದು ಎಷ್ಟೊತ್ತಾಗ್ತಿತ್ತು ಗೊತ್ತಿಲ್ಲ. ಸರಿ ಸರ್, ಕೀತಗೋ ಕೀತಗೋ ಇದು ಚಿಂತು ಮೊದಲು ಆಲ್ರೆಡಿ ನಿಂತುಬಿಟ್ಟನು. ಎಲ್ಲರೂ ಹೊಂಟ ಎಲ್ಲರೂ ಹೋಗೋದಂದ್ರೆ ಅವ್ನು ಫುಲ್ ಹುರುಪು, ಎಲ್ಲರ್ಕಿಂತ ಹೆಚ್ಚು ಅವನಿಗೆ ಒಂಥರ ಖುಷಿ.
ಸೇಫಾಗಿರ್ತಾವ ಧೂಳೆಲ್ಲ ಆಗಲ್ಲ. ಯಾಕಂದ್ರೆ ನಾನು ಹೆಚ್ಚಾಗಿ ಯಾವಾಗಲೂ ಒಂದ್ಸರಿ ಹೋಗೋದು ಇಲ್ಲಿ ಹೊರಗಡೆ ಇಟ್ಬಿಟ್ರೆ ಎಲ್ಲ ಧೂಳು ಧೂಳು ಆಗಿಬಿಡ್ತಾವು. ಎಲ್ಲ ಸೈಕಲ್ ಎಲ್ಲ ಲಾಕ್ ಮಾಡು. ಏನು ಅಯ್ಯೋ, ಇಲ್ಲಿ ಹೊರಗಡೆ ದಾಸವಾಳ ಗಿಡ ಮತ್ತು ಮಾವಿನ ಗಿಡ ಹಾಕೇವಿ. ಏನಾಯ್ತಂದ್ರೆ ಹಸುವೆಲ್ಲ ಬಂದು ತಿನ್ನಕ್ಕೆ ಶುರು ಮಾಡಿದ್ವು, ಹಾಗಾಗಿ ಸೇಫ್ಟಿಗೋಸ್ಕರ ಎರಡು ಹಾಕಿದ್ವಿ. ಬಟ್ ಮಳೆ ನೆನ್ನೆ ಜೋರು ಅಂದ್ರೆ ಜೋರು ಶುರು ಆಯ್ತು ಮಳೆ. ಸೊ ನೋಡಿ ಗಾಳಿಗೆಲ್ಲ ಒಂಥರ ಇಲ್ಲಿ ಒಂದು ಇದನ್ನು ಹಾಕಿದ್ವಿ ಸಪೋರ್ಟ್ಗೆ, ಉಡಂದು ಒಂದು ಅದೆಲ್ಲ ಕಿತ್ತು ಹೋದಂಗೆ ಆಗೈತಿ, ಸರಿ ಮಾಡಬೇಕು. ಫುಲ್ ವೆದರ್ ಹೆಂಗೈತೆ ನೋಡಿರಿ, ಫುಲ್ ಚಳಿ ಚಳಿ ಮಳೆ ಜೋರು ಬಂದಂಗೆ ಆಯಿತು. ಬಟ್ ಅಷ್ಟೊಂದು ಜೋರು ಏನು ಬರಲಿಲ್ಲ ಮಳೆ. ನಾನು ಫುಲ್ ಇನ್ನೇನು ಸಿಕ್ಕಾಪಟ್ಟೆ ಜೋರು ಬಂದುಬಿಡ್ತೈತೇನೋ ಅಂತ ಅಂದ್ಕೊಂಡಿದ್ದೆ. ನಾವು ಹೊರಗೆ ಹೋಗೋದನ್ನು ಕ್ಯಾನ್ಸಲ್ ಆಗ್ತೈತೆ ಅಂತ ಅಂದ್ಕೊಂಡಿದ್ದೆ, ಆ ಥರ ಏನಾಗಲಿಲ್ಲ. ಚಿಂಟು ಹೋಮ್ವರ್ಕ್ ಚಿಂತೆ ಹಾಕ್ಬಿಟ್ಟೈತಿ, ನಾನು ಹೋಮ್ವರ್ಕ್ ಮಾಡ್ದೆ ಬರೋಂಗಿಲ್ಲ ಅನ್ನತ್ತಿದ್ದ, ಬಂದಮೇಲೆ ಮಾಡಿದ್ರಾಯ್ತು ಬಾಪ ಅಂಥೇಳಿ ಈಗ ಕರ್ಕೊಂಡು ಹೊಂಟೇನೆ ನಾನು ಅವನು. ಈಗ ಎಲ್ಲಿಗೆ ಹೊಂಟೇವಿ ಅಂದ್ರೆ ಚಿಂಟುಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಸ್ವಲ್ಪ ಮೂಗೆಲ್ಲ ಬ್ಲಾಕ್ ಆಗತ್ತಿತ್ತು ಅವ್ನು ನೈಟ್ ಟೈಮು. ಸೊ ನಾವು ಬರೀ ಮನೇಲಿ ಸಿರಪ್ ಹಾಕ್ತಾಯಿದ್ವಿ, ಅದರಲ್ಲೇ ಕಮ್ಮಿ ಆಗ್ತಿತ್ತು ಅಂಥೇಳಿ ಎರಡು ಮೂರು ದಿವಸ ಬಿಟ್ವಿ, ಆದರೆ ಅವನಿಗೆ ಕಮ್ಮಿ ಆಗವಲ್ತು. ಸೊ ಒಂದ್ಸಾರಿ ಕ್ಲಿನಿಕ್ ಹೋಗಿ ಬರೋಣ ಅಂದ್ಕೊಂಡು ನಾನು ಶ್ರೇಯಸ್ ಚಿಂಟು ಹೊಂಟೇವಿ. ನಮ್ಮ ಮನೆಯವ್ರದ್ದು ಡ್ಯೂಟಿ ಇತ್ತಲ್ಲ, ಹಾಗಾಗಿ ಸುಮ್ಮನೆ ಅವರೇನಕ್ಕೆ ಬರೋದಂತೇಳಿ ನಾವೇ ಮೂರು ಜನ ಹೊಂಟೇವಿ. ಸ್ವಲ್ಪ ವೆದರ್ ಕೂಡ ಈಗ ಚಳಿ ಎಲ್ಲ ಸ್ವಲ್ಪ ಕೋಲ್ಡ್ ವಾತಾವರಣ ಇರೋದರಿಂದ ಭಾಳ ಬೇಗ ಮೂಗು ಕಟ್ಕೊಂಡಂಗೆ ಆಗಿಬಿಡ್ತೈತಿ ಮಕ್ಕಳಿಗೆ. ಈಗ ನಾವು ಆಲ್ರೆಡಿ ಕ್ಲಿನಿಕ್ಕಿಗೆ ಬಂದು ಕೂತ್ಕೊಂಡಿದ್ವಿ, ಅಪಾಯಿಂಟ್ಮೆಂಟ್ ನೆನ್ನೆನೇ ತೊಗೊಂಡಿದ್ವಿ. ಜಾಸ್ತಿ ಜನನೂ ಇಲ್ಲ, ಬೇಗ ಇನ್ನೂ ಮುಗಿಸ್ಕೊಂಡು ಮನೆ ಕಡೆ ಹೋಗಬೇಕು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.